ಇವತ್ತು ನಾವು ಈ ಆಯಿಲಿ ಸ್ಕಿನ್, ಕೆಲವರಿಗೆ ಮುಖದಲ್ಲಿ ಎಣ್ಣೆ ರೀತಿಯಲ್ಲಿ ಜಿನುಗ್ತಾ ಇರುತ್ತೆ, ಮುಖ ತೊಳ್ಕೊಂಡು ಒಂದು ರೀತಿ ಎಲ್ಲ ಡ್ರೆಸ್ ಮಾಡಿಕೊಂಡು ಹೊರಡುವಾಗ ಬಹಳ ನೀಟಾಗಿ ಚೆನ್ನಾಗೇ ಇರುತ್ತೆ. ಒಂದೆರಡು ಗಂಟೆಗಳು ಕಳೆಯೋ ಹೊತ್ತಿಗೆ ಮುಖದಲ್ಲೆಲ್ಲ ಒಂದು ರೀತಿ ಎಣ್ಣೆ ರೀತಿಯಲ್ಲಿ ಜಿನುಗೋದು ಗೊತ್ತಾಗುತ್ತೆ. ಆ ರೀತಿ ಆಯಿಲಿ ಸ್ಕಿನ್ ಇದ್ದಾಗ ಅದನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳೋದು ಅನ್ನುವ ನಿಟ್ಟಿನಲ್ಲಿ ಕೆಲವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಈ ಆಯಿಲಿ ಸ್ಕಿನ್ ಇರೋರಿಗೆ ಅಂದರೆ ಎಣ್ಣೆ ಜಿನುಗುವಿಕೆ, ಮುಖದಲ್ಲಿ ಎಣ್ಣೆ ಹಚ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಈ ರೀತಿ ಆಯಿಲಿ ಸ್ಕಿನ್ ಇರ್ತಕ್ಕಂಥವ್ರಿಗೆ ಅನೇಕ ಸಮಸ್ಯೆಗಳು ಕೂಡ ಚರ್ಮದಲ್ಲಿ ಬರುವಂತೆ ಇರುತ್ತೆ. ಈ ರೀತಿ ಇದ್ದಾಗ ಹೆಚ್ಚಾಗಿ ಮೊಡವೆ ಗುಳ್ಳೆಗಳು ಈ ಆಯಿಲಿ ಸ್ಕಿನ್ ಇರತಕ್ಕಂಥವ್ರಿಗೆ ಬರುವಂತಹ ಲಕ್ಷಣ ಜಾಸ್ತಿ ಇರುತ್ತೆ. ಇನ್ನು ಕೆಲವರಿಗೆ ತಲೆಯಲ್ಲಿ ಎಲ್ಲ ಕೂಡ ಇದೇ ರೀತಿ ಎಣ್ಣೆ ಜಿನುಗಿ ತಲೆಯ ಕೂದಲಿನಲ್ಲಿ ಹೆಚ್ಚಾಗಿ ಹೊಟ್ಟು ಬರ್ತಕ್ಕಂಥದ್ದು, ಬುಡದಲ್ಲಿ ಸ್ವಲ್ಪ ಭದ್ರತೆ ಕಡಿಮೆ ಇರತಕ್ಕಂಥದ್ದು, ಈ ರೀತಿ ಸಮಸ್ಯೆಗಳು ಕೂಡ ಕಂಡುಬರುವಂತೆ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂದರೆ ಈ ಚರ್ಮದಲ್ಲಿ ಮೇಲಿಂದ ಮೇಲೆ ಜಿನುಗುವಂತಹ ಈ ಎಣ್ಣೆಯ ಅಂಶವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮನೆಯಲ್ಲಿಯೇ ಕೆಲವು ಪ್ರಯತ್ನಗಳನ್ನು ನಾವು ಮಾಡಬಹುದಾಗಿದೆ. ಅದರಲ್ಲಿ ಒಂದೆರಡನ್ನು ಹೇಳ್ತೀನಿ, ತಿಳ್ಕೊಳ್ಳಿ, ಮಾಡಿಕೊಳ್ಳಿ. ಹಾಗೆ ಮಾಡಿಕೊಳ್ಳೋದ್ರಿಂದ ಯಾವಾಗ ಸ್ವಲ್ಪ ಈ ರೀತಿಯ ಎಣ್ಣೆ ರಹಿತವಾಗುತ್ತೆ ಆಗ ಚರ್ಮ ಒಂದು ರೀತಿ ಮೃದುತ್ವವನ್ನು ಪಡ್ಕೊಳ್ಳುತ್ತೆ, ಕಾಂತಿಯುಕ್ತವಾಗಿ ಕೂಡ ಕಾಣಿಸೋದಕ್ಕೆ ಸಹಾಯ ಆಗುತ್ತೆ. ನೋಡಿ, ಸಾಧಾರಣ ಹಬ್ಬ ಹರಿದಿನಗಳಲ್ಲಿ ನಾವು ಸಾಕಷ್ಟು ಹೂವುಗಳನ್ನು ತರ್ತೀವಿ. ಈ ಹೂವುಗಳು ನಮಗೆ ಒಂದು ಮುಖದ ಸೌಂದರ್ಯ ಇರಬಹುದು ಅಥವಾ ಯಾವುದೇ ರೀತಿಯ ಸೌಂದರ್ಯವರ್ಧಕವಾಗಿ ನಮಗೆ ಹೂವುಗಳು ಸಹಾಯಕ್ಕೆ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಗುಲಾಬಿ ಹೂವು, ತಾವರೆ ಹೂವು ವಿಶೇಷವಾಗಿ ತುಂಬ ಅನುಕೂಲಕರವಾಗಿರುವಂಥದ್ದು. ಪೂಜೆ ಎಲ್ಲ ಆದಮೇಲೆ ಬೇಕಾದಷ್ಟು ಹೂವಿರುತ್ತೆ ಮನೆಯಲ್ಲಿ, ಅದನ್ನೆಲ್ಲ ತೆಗೆದು ಆಚೆಗೆ ಬಿಸಾಕ್ಬಿಡ್ತೀವಿ. ಅದರ ಬದಲಿಗೆ ಅದನ್ನು ಹಾಗೆ ಇಡಿ, ಹಾಗೆ ನೆರಳಲ್ಲಿ ಗರಿಗರಿಯಾಗಿ ಒಣಗಿ ಹೋಗುತ್ತೆ. ಈ ರೀತಿ ತಾವರೆ ಹೂವಿನ ರೇಖೆಗಳು ಮತ್ತು ಗುಲಾಬಿ ಹೂವಿನ ರೇಖೆಗಳು ಎರಡನ್ನು ಕೂಡ ನೆರಳಲ್ಲಿ ಒಣಗಿಸ್ಕೊಳ್ಳಿ. ಒಣಗಿಸಿರುವಂತಹ ಈ ಪುಡಿಯನ್ನು ಶೇಖರಣೆ ಮಾಡಿಟ್ಕೊಳ್ಳಿ. ಅಥವಾ ಯಾವುದೇ ಒಂದೇ ಸಿಕ್ಕಿದ್ರೂ ಪರವಾಗಿಲ್ಲ, ಎರಡೂ ಸಿಕ್ಕಿದ್ರೂ ಪರವಾಗಿಲ್ಲ, ಹೇಗೆ ಬೇಕಾದರೂ ಕೂಡ ಮಾಡಿಕೊಳ್ಬಹುದು. ಒಂದೆರಡು ಚಮಚದಷ್ಟು ನಿಂಬೆ ಹಣ್ಣಿನ ರಸವನ್ನು ತೆಕ್ಕೊಳ್ಳಿ. ಆ ನಿಂಬೆ ಹಣ್ಣಿನ ರಸಕ್ಕೆ ತಾವರೆ ಎಲೆಯ ಒಣಗಿಸಿರ್ತಕ್ಕಂತಹ ಪುಡಿ ಏನಿದೆ ಅದನ್ನು ಒಂದು ಅರ್ಧ ಚಮಚದಷ್ಟು ನಿಂಬೆ ರಸಕ್ಕೆ ಹಾಕಿ ಕಲಸ್ಕೊಳ್ಳಿ. ಅಥವಾ ಗುಲಾಬಿ ಹೂವಿನ ರೇಖೆಗಳು ಎಲ್ಲ ಕಾಲದಲ್ಲಿಯೂ ಸಿಕ್ಕತ್ತೆ. ಅದರಲ್ಲೂ ಕೂಡ ಪನ್ನೀರು ಗುಲಾಬಿ ಅಂದರೆ ಬಹಳ ಘಮಘಮ ಅಂತ ಪರಿಮಳಯುಕ್ತವಾಗಿರುತ್ತೆ, ಅಂತಹ ಗುಲಾಬಿ ಹೂವು ಸಿಕ್ಕಿದಾಗ ಅದಿನ್ನೂ ಹೆಚ್ಚು ಶ್ರೇಷ್ಠ. ಈ ಗುಲಾಬಿ ಹೂವು ಅಥವಾ ತಾವರೆ ಹೂವು ಅಥವಾ ಎರಡರ ಮಿಶ್ರಣ ಯಾವುದು ಮಾಡಿಟ್ಕೊಂಡಿದ್ದೀರೋ ಅದನ್ನು ನಿಂಬೆಹಣ್ಣಿನ ರಸಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಒಂದು ರೀತಿ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ಮುಖಕ್ಕೆ ಲೇಪನವನ್ನು ಮಾಡಿಕೊಳ್ಳಿ. ಇದನ್ನು ನೀವು ವಾರದಲ್ಲಿ ಒಮ್ಮೆ ಅಥವಾ ಎರಡು ಬಾರಿ ಮಾಡ್ತಾ ಬಂದರೆ ಸಾಕು. ಈ ರೀತಿ ಪ್ಯಾಕ್ ಹಾಕ್ಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ಒಂದು 15 ದಿವಸದಲ್ಲಿಯೇ ನಿಮ್ಮ ಮುಖದಲ್ಲಿ ಎಣ್ಣೆ ಜಿನುಗುವಿಕೆ ಕಡಿಮೆ ಆಗುತ್ತೆ. ನೀವು ಮನೆಯಿಂದ ಹೊರಟಾಗ ಹೇಗೆ ಒಂದು ರೀತಿ ಫ್ರೆಶ್ಶಾಗಿ ಕಾಣಿಸ್ತಾ ಇರ್ತೀರಾ, ವಾಪಸ್ ಬರೋವರೆಗೆ ಹಾಗೇ ಇರೋದಕ್ಕೆ ಅವಕಾಶ ಆಗುತ್ತೆ. ಬಹಳ ಸುಲಭ ಪರಿಹಾರ ಇದು, ನೀವು ಮಾಡ್ಕೊಳ್ಬಹುದಾಗಿದೆ. ಒಮ್ಮೆ ಮಾಡಿಟ್ಕೊಂಡು ತೆಗೆದಿಟ್ಕೊಳ್ಳಿ, ಅದನ್ನು ಪ್ರತಿ ನೀವು ಉಪಯೋಗ ಮಾಡುವಾಗಲೂ ಆ ಪುಡಿಯನ್ನು ಉಪಯೋಗಿಸ್ಕೊಳ್ಳಿ. ಇನ್ನೂ ಒಂದು ರೀತಿಯಲ್ಲಿ ಮಾಡಬಹುದು, ಇದನ್ನು ಕೂಡ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದರೆ ನೀವು ಬೇಕಂದಾಗ ಉಪಯೋಗಿಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ಏನು ಮಾಡೋದು, ಅವಕಾಶ ಇದ್ದರೆ ಕೆಂಪು ಅಕ್ಕಿ ಅಂದರೆ ಪಾಲಿಷ್ ಮಾಡಿಲ್ಲದೆ ಇರತಕ್ಕಂತಹ ಅಕ್ಕಿ ಇರುತ್ತಲ್ಲ, ಅದರಲ್ಲಿ ಮಾಡಿರುವಂತಹ ಹಿಟ್ಟನ್ನು ತೆಗೆದಿಟ್ಕೊಳ್ಳಿ. ಅಂದರೆ ಕೆಂಪು ಅಕ್ಕಿಯ ಹಿಟ್ಟು, ಅದು ಇಲ್ಲ ಅಂತಂದರೆ ಮಾಮೂಲಿ ಅಕ್ಕಿ ಹಿಟ್ಟನ್ನೇ ತಗೊಳ್ಳಿ. ಒಂದು ಭಾಗ ಅಕ್ಕಿ ಹಿಟ್ಟು, ಒಂದು ಭಾಗ ಕಡಲೆ ಹಿಟ್ಟು, ಒಂದು ಅರ್ಧ ಭಾಗದಷ್ಟು ಶುದ್ಧ ಅರಿಶಿನದ ಪುಡಿ, ಒಂದು ಭಾಗ ಕಡಲೆ ಹಿಟ್ಟು, ಒಂದು ಭಾಗ ಅಕ್ಕಿ ಹಿಟ್ಟು, ಅದರಲ್ಲಿ ಅರ್ಧ ಭಾಗದಷ್ಟು ಶುದ್ಧವಾದಂತಹ ಅರಿಶಿನದ ಪುಡಿ, ಮೂರನ್ನು ಕೂಡ ಚೆನ್ನಾಗಿ ಮಿಶ್ರಣವನ್ನು ಮಾಡಿ ನಂತರ ಒಂದು ಗಾಜಿನ ಶೀಷೆಗೆ ಹಾಕಿಟ್ಕೊಳ್ಳಿ. ಈ ಒಂದು ಮಿಶ್ರಣವನ್ನು ಒಂದೆರಡು ಮೂರು ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಆ ಮೊಸರಿಗೆ ಈ ಒಂದು ಅರ್ಧ ಚಮಚದಷ್ಟು ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಕಲಸ್ಕೊಂಡು ಮುಖಕ್ಕೆ ಒಂದು ಪ್ಯಾಕ್ ರೀತಿಯಲ್ಲಿ ಹಾಕ್ಕೊಳ್ಳಿ. ಇದನ್ನು ಒಂದು 15-20 ನಿಮಿಷ ಬಿಟ್ಟು ನಂತರ ಸ್ವಚ್ಛಗೊಳಿಸ್ಕೊಳ್ಳಿ. ನೋಡಿ, ಒಂದು 2 ವಾರ 3 ವಾರ ಮಾಡೋದ್ರೊಳಗೇನೆ ನಿಮ್ಮ ಮುಖದಲ್ಲಿ ಎಷ್ಟೊಂದು ಬದಲಾವಣೆ ಬರುತ್ತೆ. ಬಹಳ ಕಾಂತಿಯುಕ್ತವಾಗಿರುತ್ತೆ, ಜೊತೆಗೆ ಬಹಳ ಮೃದುತ್ವವನ್ನು ಕೂಡ ಪಡ್ಕೊಳ್ಳುತ್ತೆ. ಕೆಲವೊಮ್ಮೆ ವಾತಾವರಣದ ವ್ಯತ್ಯಾಸದಿಂದ ಕೂಡ
ಚರ್ಮದಲ್ಲಿ ಒಂದು ರೀತಿಯ ಬಿಗಿತ ಇರುತ್ತೆ, ಅದು ಕೂಡ ನಿವಾರಣೆ ಆಗೋದಕ್ಕೆ ಸಹಾಯ ಆಗುತ್ತೆ. ಇವೆಲ್ಲವೂ ಕೂಡ ಮನೆಯಲ್ಲಿ ಇರುವಂತಹ ಪದಾರ್ಥಗಳೇ, ಹೊರಗಡೆಯಿಂದ ತರುವಂತಹದ್ದು ಯಾವುದೂ ಇಲ್ಲ. ಇನ್ನು ಮನೆಯಲ್ಲಿ ಇರುವಾಗ ನಾವು ಅಡುಗೆ ಮಾಡುವಾಗ ತರಕಾರಿಗಳನ್ನು ಬಳಕೆ ಮಾಡ್ತೀವಿ. ಒಂದು ಅರ್ಧ ಕ್ಯಾರೆಟಷ್ಟು ಕ್ಯಾರೆಟನ್ನು ಚೆನ್ನಾಗಿ ನೀವು ರುಬ್ಬಿಕೊಳ್ಳಿ. ಆ ರುಬ್ಬಿದಂತಹ ಪೇಸ್ಟನ್ನು ಮುಖಕ್ಕೆ ಎಲ್ಲವೂ ಕೂಡ ಕುತ್ತಿಗೆಗೆ ಮುಖಕ್ಕೆ ಚೆನ್ನಾಗಿ ಒಂದು ರೀತಿ ಪ್ಯಾಕ್ ರೀತಿಯಲ್ಲಿ ಹಾಕ್ಕೊಳ್ಳಿ. 15-20 ನಿಮಿಷ ಬಿಟ್ಟು ಮುಖವನ್ನು ಸ್ವಚ್ಛ ಮಾಡಿಕೊಳ್ಳಿ. ಮುಖದ ಬಣ್ಣವೇ ಬದಲಾಗುತ್ತೆ ದಿನಕ್ರಮೇಣ. ಅಷ್ಟೇ ಅಲ್ಲ, ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಕೂಡ ಸಮೃದ್ಧವಾಗಿರುತ್ತೆ ಮತ್ತು ವಿಟಮಿನ್ ಸಿ ಇರುತ್ತೆ, ಸಾಕಷ್ಟು ಪೋಷಕಾಂಶಗಳಿರುತ್ತೆ. ಅದು ಕೂಡ ಚರ್ಮವನ್ನು ರಕ್ಷಣೆಯನ್ನು ಮಾಡುತ್ತೆ. ಜೊತೆಗೆ ಮೊಡವೆ ಗುಳ್ಳೆಗಳಿದ್ದರೂ ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಯಾರಿಗೆಲ್ಲ ಆಯಿಲಿ ಸ್ಕಿನ್ ಇರುತ್ತೆ ಅದು ನಿವಾರಣೆ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತಲೆಗೆ ಕೂಡ ಹಚ್ಕೊಳ್ಬಹುದು. ಇದನ್ನು ಧೈರ್ಯವಾಗಿ ಹಚ್ಕೊಳ್ಳೋದ್ರಿಂದ ತಲೆಯಲ್ಲಿ ಎಣ್ಣೆ ಜಿನುಗುವಿಕೆ ಕೂಡ ಸರಿ ಹೋಗುವಂತಹ ಲಕ್ಷಣಗಳಿರುತ್ತೆ. ಹಾಗಾಗಿ ಈ ರೀತಿ ಸುಲಭವಾಗಿರ್ತಕ್ಕಂತಹ ನಮಗೆ ಅನುಕೂಲವಾಗಿರುವಂತಹ ಪದಾರ್ಥಗಳನ್ನು ನಾವು ಉಪಯೋಗ ಮಾಡಿಕೊಂಡು ಚರ್ಮದ ಒಂದು ಸಂರಕ್ಷಣೆಯನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯ ಅಡ್ಡಪರಿಣಾಮವೂ ಇಲ್ಲ, ಚರ್ಮ ಸೊಗಸಾಗಿಯೂ ಇರುತ್ತೆ. ಇನ್ನೂ ಹೇಳಬಹುದು, ಬೇಕಾದಷ್ಟು ಹೇಳ್ಬೋದು. ಯಾರಿಗೆ ಯಾವುದು ಯಾವಾಗ ಸುಲಭವಾಗಿ ಲಭ್ಯ ಇರುತ್ತೆ ಆ ಪದಾರ್ಥವನ್ನು ಉಪಯೋಗಿಸ್ಕೊಂಡು ಕೂಡ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಸೌತೆಕಾಯಿ ಕೂಡ ನಮಗೆ ತುಂಬ ಸಹಾಯಕವಾಗುತ್ತೆ. ಸೌತೆಕಾಯಿಯನ್ನೇ ಬಳಕೆ ಮಾಡಬೇಕು ಅನ್ನೋದೇನೂ ಇಲ್ಲ. ಸೌತೆಕಾಯಿಯನ್ನು ನೀವು ತರಕಾರಿಯಾಗಿ ಅಥವಾ ಹಾಗೆ ತಿನ್ನೋದಕ್ಕೆ ಉಪಯೋಗಿಸ್ಕೊಳ್ಳಿ. ಕೇವಲ ಆ ಸಿಪ್ಪೆಯನ್ನು ತೆಗೆದಿರ್ತೀವಲ್ವ, ಆ ಸಿಪ್ಪೆಯನ್ನು ಸಾಧಾರಣವಾಗಿ ಎಲ್ಲರೂ ಕೂಡ ಬಿಸಾಕ್ತೀವಿ. ಆ ಸಿಪ್ಪೆಯನ್ನು ನೀವು ಚೆನ್ನಾಗಿ ತೊಳೆದ್ಬಿಟ್ಟಿರಬೇಕು. ಮೊದಲೇ ಸಿಪ್ಪೆ ತೆಗೆಯೋದಕ್ಕೆ ಮುಂಚೆನೇ ಸೌತೆಕಾಯಿ ತೊಳ್ಕೊಳ್ಳಿ. ಆ ಸಿಪ್ಪೆಯನ್ನೆಲ್ಲ ಕೂಡ ಸ್ಕ್ರೇಪ್ ಮಾಡಿ ತೆಗೆದಿಟ್ಕೊಳ್ಳಿ. ಅದನ್ನು ಮಿಕ್ಸಿಯಲ್ಲಿಯೇ ತಿರುಗಿಸಿ ನುಣ್ಣನೆ ಪೇಸ್ಟನ್ನು ಮಾಡಿಕೊಳ್ಳಿ. ಈ ಸೌತೆಕಾಯಿಯ ಈ ಪೇಸ್ಟ್ಗೆ 1/4 ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಮಿಶ್ರಣವನ್ನು ಮಾಡಿಕೊಳ್ಳಿ. ಈ ಒಂದು ಮಿಶ್ರಣದಿಂದ ಮುಖಕ್ಕೆ ಒಂದು ಪ್ಯಾಕ್ ಥರ ಹಾಕ್ಕೊಳ್ಳಿ ಅಥವಾ ಲೇಪನವನ್ನು ಮಾಡಿಕೊಂಡು ಹಗುರವಾಗಿ ಒಂದು ಮಾಲೀಷನ್ನು ಮಾಡಿಕೊಳ್ಳಿ. 1-5 ನಿಮಿಷಗಳ ಕಾಲ ನೀವೇ ಕೈಯಲ್ಲಿ ಮೇಲ್ಮುಖವಾಗಿ ನೀವು ಸ್ವಲ್ಪ ಮಾಲೀಷನ್ನು ಮಾಡಿಕೊಳ್ಳಿ. ನಂತರ 1-20 ನಿಮಿಷ ಬಿಟ್ಟು ಮುಖವನ್ನು ಸ್ವಚ್ಛಗೊಳಿಸ್ಕೊಳ್ಳಿ. ಯಾರಿಗೆಲ್ಲ ಈ ಚರ್ಮ ಆಯಿಲಿ ಸ್ಕಿನ್ ಇರುತ್ತೆ, ಅಂದರೆ ಎಣ್ಣೆ ಸಹಿತವಾಗಿರುವಂತಹ ಈ ಆಯಿಲಿ ಸ್ಕಿನ್ ಇರುತ್ತೆ, ಅಂಥವರು ಸಾಧಾರಣವಾಗಿ ಕಡಲೆ ಹಿಟ್ಟನ್ನು ಮುಖ ತೊಳ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳಿ. ಯಾರಿಗೆ ಡ್ರೈ ಸ್ಕಿನ್ ಇರುತ್ತೆ ಅವರು ಹೆಸರುಕಾಳು ಹಿಟ್ಟನ್ನು ಉಪಯೋಗಿಸ್ಕೊಂಡು ಮುಖವನ್ನು ತೊಳ್ಕೊಳ್ಳಿ. ಹಾಗಾಗಿ ಈ ಸೌತೆಕಾಯಿ ಪೇಸ್ಟನ್ನು ನೀವು ಸಂಪೂರ್ಣವಾಗಿ 1-20 ನಿಮಿಷದ ನಂತರ ಕಡಲೆ ಹಿಟ್ಟನ್ನು ಹಾಕಿ ಮುಖವನ್ನು ಸ್ವಚ್ಛಗೊಳಿಸ್ಕೊಳ್ಳಿ. ಅದರಿಂದ ಸಾಕಷ್ಟು ಚರ್ಮದಲ್ಲಿ ಬದಲಾವಣೆಗಳು ಬರುತ್ತೆ, ಮುಖದಲ್ಲಿರುವಂತಹ ಕಲೆಗಳು ಕೂಡ ಮಾಯವಾಗುತ್ತೆ, ಮುಖದ ಒಂದು ಮೃದುತ್ವ ಕಾಂತಿ ಎರಡೂ ಕೂಡ ಮುಖಕ್ಕೆ ಸಿಕ್ಕೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಸೇಬಿನ ಹಣ್ಣು, ಸೇಬಿನ ಹಣ್ಣು ಅಷ್ಟೇನೇ. ಸಾಧಾರಣವಾಗಿ ಇವತ್ತಿನ ದಿವಸ ಸೇಬಿನ ಹಣ್ಣು ಹೊರಗಡೆಯಿಂದ ತಿಂದರೆ ಮುಂಚೆ ಎಲ್ಲ ಸಿಪ್ಪೆ ಸಮೇತ ಹಾಗೆ ಕಚ್ಚಿ ತಿಂತಾ ಇದ್ವಿ. ಈಗ ಏನು ಅದ್ರ ಮೇಲೆ ಏನೇನೋ ಪೌಡರ್ಗಳಿರುತ್ತೆ, ಏನೇನೋ ಸಿಂಪಡಿಸಿರ್ತಾರೆ, ಮೇಣವನ್ನೆಲ್ಲ ಮೆತ್ತಿರ್ತಾರೆ. ಹಾಗಾಗಿ ಈ ಒಂದು ಚರ್ಮವನ್ನು ಕೆಲವೊಮ್ಮೆ ನಾವು ಈ ಒಂದು ಸೇಬಿನ ಹಣ್ಣಿನ ಸಿಪ್ಪೆಯನ್ನು ಉಪಯೋಗ ಮಾಡೋದು ಕಷ್ಟ ಆಗುತ್ತೆ. ಆದರೆ ನಿಮಗೆ ಖಚಿತವಾಗಿದ್ದರೆ ಇದರಲ್ಲಿ ಆ ರೀತಿ ಯಾವುದೂ ಇಲ್ಲ ಅಂತ, ಅಥವಾ ನೀರಿಗೆ ಸ್ವಲ್ಪ ಬೆಚ್ಚಗಿರುವ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಆ ಒಂದು ನೀರಿನಲ್ಲಿ ಈ ಸೇಬಿನ ಹಣ್ಣನ್ನು ಇಟ್ಟು 5 ನಿಮಿಷದ ನಂತರ ತೆಗೆದುಬಿಡಿ. ತೆಗೆದು ನೀಟಾಗಿ ಅದನ್ನು ಒರೆಸ್ಕೊಳ್ಳಿ. ಆಮೇಲೆ ಸಿಪ್ಪೆಯನ್ನು ಸ್ಕ್ರೇಪ್ ಮಾಡಿಕೊಳ್ಳಿ. ಈ ಆ್ಯಪಲಿನ ಸಿಪ್ಪೆಯನ್ನು ಕೂಡ ರುಬ್ಬಿಕೊಂಡು ಅದಕ್ಕೆ 1/4 ಚಮಚದಷ್ಟು ಹಸಿಯ ಹಾಲನ್ನು ಬೆರೆಸ್ಕೊಳ್ಳಿ. ಹಾಲಿನಿಂದ ಯುಕ್ತವಾಗಿರ್ತಕ್ಕಂತಹ ಈ ಸೇಬಿನ ಎಲೆಯ ಒಂದು ಪೇಸ್ಟನ್ನು ರೆಡಿ ಮಾಡಿಕೊಳ್ಳಿ. ಅದನ್ನು ಮುಖಕ್ಕೆ ಹಚ್ಕೊಳ್ಳಿ. ಇಲ್ಲ, ನಮಗೆ ಸಿಪ್ಪೆ ಹಾಕ್ಕೊಳ್ಳೋಕ್ಕೆ ಧೈರ್ಯ ಇಲ್ಲ ಅಂತಂದರೆ ನೀವು ಆವಾಗ ಸೇಬಿನ ಹಣ್ಣನ್ನೇ ಉಪಯೋಗವನ್ನು ಕೂಡ ಮಾಡಬಹುದಾಗಿದೆ. ಈ ಸೇಬಿನ ಹಣ್ಣನ್ನು ತುರಿದ್ಬಿಟ್ರೂ ಸಾಕು, ಅದು ಬಹಳ ನುಣುಪಾದ ಪುಡಿ ಸಿಕ್ಕತ್ತೆ. ಆಗಲೇ ಕತ್ತರಿಸಿದ ಹಣ್ಣಿನಿಂದ ಮಾತ್ರ ಮಾಡಬೇಕು. ಈಗ ಕತ್ತರಿಸಿದ್ದನ್ನು ನಾಳೆ ದಿವಸಕ್ಕೂ ಒಂದು ತುಂಡು ಇಟ್ಕೋತೀನಿ ಆ ರೀತಿ ನೋಡಬಾರ್ದು. ಹಾಗಾಗಿ ಆಗಿಂದಾಗ್ಗೆ ಆಗಲೇ ತಾಜಾ ಆಗಿ ಮಾಡಿಕೊಂಡು ಉಪಯೋಗವನ್ನು ಮಾಡಬೇಕು. ಅದು ಹೆಚ್ಚಿನ ಲಾಭವನ್ನು ಕೊಡುತ್ತೆ. ಈ ಸೇಬಿನ ಹಣ್ಣಿನ ತುರಿಯನ್ನು ಪ್ಯಾಕ್ ರೀತಿಯಲ್ಲಿ ಹಾಕ್ಕೊಳ್ಳೋದ್ರಿಂದ ಮುಖದ ಕಾಂತಿ ಚೆನ್ನಾಗಾಗುತ್ತೆ, ಮುಖದ ಬಣ್ಣ ಬದಲಾಗುತ್ತೆ. ಜೊತೆಗೆ
ಮುಖದಲ್ಲಿ ಒಂದು ರೀತಿಯ ಕೆಲವರಿಗೆ ಕಳಾಹೀನವಾಗಿರುತ್ತೆ, ಅದನ್ನು ಕೂಡ ತಂದುಕೊಡತ್ತೆ. ಬಹಳ ಒಂದು ರೀತಿ ಉಲ್ಲಾಸಕರವಾಗಿರುವಂತಹ ಒಂದು ಫೀಲಿಂಗ್ ಕೂಡ ಬರುತ್ತೆ. ಅದರಿಂದ ಈ ಸೇಬಿನ ಹಣ್ಣಿರಬಹುದು, ಕ್ಯಾರೆಟ್ ಇರಬಹುದು, ಸೌತೆಕಾಯಿ ಇರಬಹುದು, ಈ ರೀತಿ ಅನೇಕ ಹಣ್ಣುಗಳು ತರಕಾರಿಗಳು ಕೂಡ ಚರ್ಮದ ಒಂದು ಸೌಂದರ್ಯವನ್ನು ರಕ್ಷಣೆಯನ್ನು ಮಾಡುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.